Hi everyone, welcome back to my YouTube channel. Ella CET vidyarthigalige namma channel ge swagata. Ivattu nodidalli latest CET updates indu yenella bandide adanna telisikodtene. Channel ge neevennu vasubbaragidre daibittu subscribe ayirandre bega bega subscribe button click madabodu. Video ishtada like madabodu. Ide rithi daily updates galu kuda daily kuda barthogtade. ನಂತರ ವಿಷಯಕ್ಕೆ ಬರೋದಾದರೆ ನಿಮಗೆ ಗೊತ್ತಿರೋರಿಗೆ ಆಲ್ರೆಡಿ ಸೀಟ್ ಮೆಟ್ರಿಕ್ಸನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಯಾವುದೇ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪೋಷಕರಿಗೆ ಯಾವುದೇ ಶಿಕ್ಷಣ ಸಂಸ್ಥೆಗೆ ಆಕ್ಷೇಪಣೆ ಇದ್ದರೆ ಆಕ್ಷೇಪಣೆ ಸಲ್ಲಿಸಬೇಕು, ಸಲ್ಲಿಸ್ಬೋದು. ಇಂದಿನಿಂದ 5 ದಿನ ಅವಕಾಶ ಇರುತ್ತೆ. ಅವರು ಇಮೇಲ್ ಮೂಲಕ ಕಳಿಸ್ಬೋದು. 3 ಇಮೇಲ್ ID ಯನ್ನು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಇಲ್ಲವಾದರೆ ನೀವು ಡೈರೆಕ್ಟಾಗಿ ಪತ್ರದ ಮೂಲಕನಾದರೂ ಕೂಡ ಅಥವಾ ಡೈರೆಕ್ಟಾಗಿ ಕೂಡ ಕೊಡ್ಬೋದು. ಎಲ್ಲಿ ಅಂದರೆ ಉನ್ನತ ಶಿಕ್ಷಣ ಇಲಾಖೆ, 3ನೇ ಗೇಟ್, 6ನೇ ಮಹಡಿ, ಬಹು ಮಹಡಿಗಳ ಕಟ್ಟಡ, ಬೆಂಗಳೂರು. ಇಲ್ಲಿಗೆ ನೀವು ಸಲ್ಲಿಸ್ಬೋದಾಗಿರುತ್ತೆ. ಇನ್ ಕೇಸ್ ನಿಮಗೆ ಏನೋ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಏನಾದರೂ ನಿಮ್ಮದು ಆಕ್ಷೇಪಣೆ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿಗೆ ಸಲ್ಲಿಸಬೇಕಾಗುತ್ತೆ ಅಂತೇಳಿ ಕರ್ನಾಟಕ ರಾಜ್ಯಪತ್ರ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು, ಪೋಷಕರು, ಯಾವುದೇ ಸಂಸ್ಥೆಗಳು ಸಲ್ಲಿಸಬಹುದು. ನಂತರ 2ನೇ ಅಪ್ಡೇಟ್ ಬರೋದಾದರೆ ಇಂದು ಕೋರ್ಟ್ ಹಿಯರಿಂಗ್ ಇದೆ. ಹಿಂದೆ ಅಧಿಕೃತ ಜಡ್ಜ್ಮೆಂಟ್ ಬರುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ವೆಯ್ಟ್ ಮಾಡೋಣ. ಒಟ್ಟಾರೆ ಇವತ್ತು ಡಿಸಿಷನ್ ಬರುವ ಸಾಧ್ಯತೆ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಕೋಲ್ಡ್ ಇಯರಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗಳು ವಿಡಿಯೋ ಬರ್ತಾ ಹೋಗ್ತದೆ. ನಂತರ ನಿಮಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಟೈಮ್ ಇತ್ತು. ಬಟ್ ಈಗ ಏನಾಗುತ್ತೆ ಅಂದರೆ ಇಯರಿಂಗ್ ಆದರೂ ಕೂಡ ಆಗದೇ ಇದ್ದರೂ ಕೂಡ ನಿಮಗೆ ಬೇಗ ಅಡ್ಮಿಷನ್ ಆಗಬೇಕಾಗುತ್ತೆ. ಕಾಲಾವಕಾಶ ಕಡಿಮೆ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಮುಂಚೆನೇ ಪ್ರಿಪೇರ್ ಆಗಿರಿ, ಕಾಲೇಜ್ ಲಿಸ್ಟನ್ನು ಮಾಡ್ಕೊಳ್ಳಿ, ಅದೇ ರೀತಿ ಫೀಸ್ ಎಷ್ಟಾಗುತ್ತೆ ಅದನ್ನು ಅರೇಂಜ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೀವು ಈಗಲೇ ರೆಡಿ ಆಗಿರಿ. ಯಾಕಂದರೆ ನೆಕ್ಸ್ಟು ಟೈಮ್ ಇರೋದಿಲ್ಲ, ಕಾಲಾವಕಾಶ ಕಡಿಮೆ ಇರೋ ಕಾರಣ ಅರ್ಜೆಂಟಲ್ಲಿ ಆಪ್ಷನ್ ಇಡ್ರಿ. ಅರ್ಜೆಂಟಲ್ಲಿ ಬೇಗ ನಿಮಗೆ ಅಡ್ಮಿಷನ್ ಪ್ರೊಸೀಜರ್ ಆಗೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳಿ ಅಂತೇಳಿ ಇಷ್ಟಪಡ್ತೀನಿ. ನಂತರ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಖಾಸಗಿ ಕಾಲೇಜ್ಗಳನ್ನ ಕ್ಲಾಸಸ್ನ ಸ್ಟಾಪ್ ಮಾಡೋಕ್ಕೆ ಗೌರ್ಮೆಂಟ್ ಆರ್ಡ್ರು ಕೂಡ ಮಾಡಿರುತ್ತೆ. ಇದೇ ಇವತ್ತೇ ನಾವು